ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ರೀಚ್ ರೂಟ್ ಪ್ರೀಮಿಯಂ ಯು ಸಿನಿಮಾ ಬಂತು ಸರ್ ವರ್ಷ ವರ್ಷ ನೀವು ನಿರ್ದೇಶನ ಆಲ್ಮೋಸ್ಟ್ ಹತ್ತು ವರ್ಷ ಎರಡು ಸಾವಿರದ ಹದಿನಾಲ್ಕು ಮ್ಯೂಸಿಕ್ ಹೋಗ್ತಾ ಇದೀನಿ ಏನೋ ಗ್ರಾಫಿಕ್ಸ್ ವರ್ಕ್ ನಡೀತಾ ಇದೆ ಈ ಮಂತ್ ಎಂಡಿಗೆ ಆಗುತ್ತೆ ಆಗತ್ತೆ ಅಂತ ಹೇಳಿದ್ದಾರೆ ನಾನು ಅಲ್ಲಿ ಯುರೋಪ್ ಹೋಗ್ಬಿಟ್ಟ ಇದ್ರದ್ದೆಲ್ಲ ಸೌಂಡ್ ಏನೋ ನಮ್ಮ ಅಜನೀಶ್ ಅವ್ರ ಜೊತೆ ಮಾಡ್ಕೊಂಡ್ ಬಂದ್ರ ಮೇಲೆ ಫೈನಲ್ ಮಿಕ್ಸಿಂಗ್ ಚೆನ್ನಾಗಿ ಹೋಗಬೇಕು ಕಾಪಿ ಬರುತ್ತೆ ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಫಿಫ್ಟೀನ್ ಟ್ವೆಂಟಿ ಅಂತ ಕಾಪಿ ಬರ್ಬೋದು ನನ್ನ ಪ್ರಕಾರ ಪ್ಲಾನ್ ಪ್ರಕಾರ ಯಾವ ಟೈಮಿಗೆ ರಿಲೀಸ್ ಅನ್ಕೊಂತೀವಿ ಕಾಪಿ ಬಂದ್ಮೇಲೆ ಪ್ಲಾನ್ ಮಾಡ್ಬೇಕು ಇವಾಗ ಏನು ಪಬ್ಲಿಸಿಟಿ ಹೆಂಗೆ ಯಾವ ಯಾವ ತರ ಮಾಡ್ತೀವಿ ಯಾವ್ಯಾವ ಪಿಕ್ಚರ್ಗಳು ಇದಾವೆ ನಾವು ಯಾವ ಟೈಮಲ್ಲಿ ಮಾಡ್ರೆ ಚೆನ್ನಾಗಿ ಎಲ್ಲ ಎಲ್ಲವೂ ಇದೆ ಅಷ್ಟು ಈಸಿ ಅಲ್ಲ ಅದೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ ಟ್ರೆಂಡ್ ಜೊತೆಯಲ್ಲಿ ಹೋಗ್ತೀರಿ ಕೆಲವು ಸಲ ಹೆಡ್ ಬೇರೆ 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 ರೀತಿಯಲ್ಲಿ ಯೋಚನೆ ಮಾಡ್ತೀವಿ ಇತ್ತೀಚೆಗೆ ಒಂದು ಸಾಂಗ್ ಬಿಟ್ರಿ ನೀವು ಟ್ರಾಲ್ ಬಗ್ಗೆ ಇದ್ರ ಬಗ್ಗೆ ಇವತ್ತಿನ ಟ್ರೆಂಡ್ ಇದಕ್ಕೆ ಹೇಗೆ ಬಂತು ಅದಕ್ಕೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಜನರಿಂದ ರೆಸ್ಪಾನ್ಸ್ ಬಂದಿದೆ ನಾವು ನೋಡ್ತಾ ಇರ್ತೀವಿ ಅದ್ರ ಕಾಮೆಂಟ್ಸ್ಗಳನ್ನು ಅದರಲ್ಲಿ ತುಂಬ ಜನರದು ಒಂದು ರೀತಿ ವೆಯ್ಟಿಂಗ್ ಅಂದರೆ ಯಾವ ಥರ ಇದೆ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇದೆ ಈ ಸಿನಿಮಾ ಯಾವಾಗ ಬರುತ್ತೆ ಉಪೇಂದ್ರ ಅಂದರೆ ಯಾಕೆ ಹತ್ತು ವರ್ಷದ ಹಿಂದೆ ಇದ್ದಿದ್ದು ಟ್ರೆಂಡ್ ಬೇರೆ ಈಗ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಸೊ ಏನು ಏನೇನು ರಿವ್ಯೂಸ್ ಬಂದಿದೆ ನಿಮಗಿದ್ರೆ ಇಲ್ಲ ಖಂಡಿತ ನೀವು ಆ ಇದಿದೆ ಈ ಈ ಸಾಂಗ್ ತುಂಬ ಇಷ್ಟಪಟ್ಟಿದ್ದಾರೆ ಆ್ಯಕ್ಚುಲಿ ಅಂದರೆ ಅದು ಮಜವಾಗೂ ಇದೆ ಅದರೊಳಗೇನೋ ವಿಷಯಗಳು ಇದ್ದಾವೆ ಅಂತ ಸಿ ನೋಡೋಣ ಇಡೀ ಪಿಕ್ಚರ್ಗೆ ವೆಯ್ಟ್ ಮಾಡ್ತಿದ್ದಾರೆ ಖಂಡಿತ ನಾನು ಆ ಎಕ್ಸ್ಪೆಕ್ಟೇಷನ್ ಗೆ ಎಲ್ಲೂ ಇದಾಗದಿರೋ ತರ ಆದಷ್ಟು ವರ್ಕ್ ಮಾಡ್ತಾ ಇದ್ದೀವಿ ಖಂಡಿತ ಒಂದು ಹೊಸ ತರ ಸಿನಿಮಾ ಅಂತೂ ನೋಡ್ತಾರೆ ಜನ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಸಿನಿಮಾ ಯು ಐ ಸಿನಿಮಾ ಎಲ್ಲಿಗೆ ಬಂತು ಸರ್ ಎಂಟು ವರ್ಷ ಎಂಟು ಒಂಬತ್ತು ವರ್ಷ ಆದಮೇಲೆ ನೀವು ನಿರ್ದೇಶನ ಆಲ್ಮೋಸ್ಟ್ ಹತ್ತು ವರ್ಷ ಎರಡು ಸಾವಿರದ ಹದಿನಾಲ್ಕು ಮ್ಯೂಸಿಕ್ ಹೋಗ್ತಾ ಇದ್ದೀನಿ ಏನೋ ಗ್ರಾಫಿಕ್ಸ್ ವರ್ಕ್ ನಡೀತಾ ಇದೆ ಈ ಮಂತ್ ಎಂಡಿಗೆ ಆಗುತ್ತೆ ಅಂತ ಹೇಳಿದ್ದಾರೆ ನಾನು ಅಲ್ಲಿ ಯೂರೋಪ್ ಹೋಗ್ಬಿಟ್ಟ ಇದ್ರದ್ದೆಲ್ಲ ಸೌಂಡ್ ಏನೋ ನಮ್ಮ ಅಜನೀಶ್ ಅವ್ರ ಜೊತೆ ಮಾಡ್ಕೊಂಡ್ ಬಂದ್ರ ಮೇಲೆ ಫೈನಲ್ ಮಿಕ್ಸಿಂಗ್ಗೆ ಚೆನ್ನೈಗೆ ಹೋಗ್ಬೇಕು ಅವಾಗ ಕಾಪಿ ಬರುತ್ತೆ ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಫಿಫ್ಟೀನ್ ಟ್ವೆಂಟಿ ಅಂತ ಕಾಪಿ ಬರ್ಬೋದು ನನ್ನ ಪ್ರಕಾರ ಪ್ಲಾನ್ ಪ್ರಕಾರ ಯಾವ ರಿಲೀಸ್ ಅನ್ಕೊಂತೀವಿ ಕಾಪಿ ಮೇಲೆ ಪ್ಲಾನ್ ಮಾಡ್ಬೇಕು ಇವಾಗ ಏನು ಪಬ್ಲಿಸಿಟಿ ಹೆಂಗೆ ಯಾವ ಯಾವ ತರ ಮಾಡ್ತೀವಿ ಯಾವ್ಯಾವ ಪಿಕ್ಚರ್ಗಳು ಇದಾವೆ ನಾವು ಯಾವ ಟೈಮಲ್ಲಿ ಮಾಡ್ರೆ ಚೆನ್ನಾಗಿದೆ ಎಲ್ಲ ಎಲ್ಲವೂ ಇದೆ ಅಷ್ಟು ಈಸಿ ಅಲ್ಲ ನೋಡೋಣ ಅದೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ ಫ್ರೆಂಡ್ ಜೊತೆಲಿ ಹೋಗ್ತೀರಿ ಕೆಲವು ಸಲ ಹೆಡ್ ಬೇರೆ 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 ರೀತಿಯಲ್ಲಿ ಯೋಚನೆ ಮಾಡ್ತೀವಿ ಇತ್ತೀಚೆಗೆ ಒಂದು ಸಾಂಗ್ ಬಿಟ್ಟರೆ ನೀವು ಟ್ರಾಲ್ ಬಗ್ಗೆ ಇದ್ರ ಬಗ್ಗೆ ಇವತ್ತಿನ ಟ್ರೆಂಡ್ ಇದಕ್ಕೆ ಹೇಗೆ ಬಂತು ಅದಕ್ಕೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಜನರಿಂದ ರೆಸ್ಪಾನ್ಸ್ ಬಂದಿದೆ ನಾವು ನೋಡ್ತಾ ಇರ್ತೀವಿ ಅದ್ರ ಕಾಮೆಂಟ್ಸ್ಗಳನ್ನು ಇದರಲ್ಲಿ ತುಂಬ ಜನರದು ಒಂದು ರೀತಿ ವೆಯ್ಟಿಂಗ್ ಅಂದರೆ ಯಾವ ಥರ ಇದೆ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇದೆ ಈ ಸಿನಿಮಾ ಯಾವಾಗ ಬರುತ್ತೆ ಉಪೇಂದ್ರ ಅವ್ನಂದರೆ ಯಾಕೆ ಹತ್ತು ವರ್ಷದ ಹಿಂದೆ ಇದ್ದಿದ್ದು ಟ್ರೆಂಡ್ ಬೇರೆ ಈಗ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಸೊ ಏನು ಏನೇನು ರಿವ್ಯೂಸ್ ಬಂದಿದೆ ನಿಮಗೆ ಇದ್ರೂ ಇಲ್ಲ ಖಂಡಿತ ನೀವು ಹೇಳ್ದಂಗೆ ಇದಿದೆ ಈ ಈ ಸಾಂಗ್ ತುಂಬ ಇಷ್ಟಪಟ್ಟಿದ್ದಾರೆ ಆ್ಯಕ್ಚುಲಿ ಅಂದರೆ ಅದು ಮಜವಾಗೂ ಇದೆ ಅದರೊಳಗೇನೋ ವಿಷಯಗಳು ಇದ್ದಾವೆ ಅಂತ ಸಿ ನೋಡೋಣ ಇಡೀ ಪಿಕ್ಚರ್ಗೆ ವೆಯ್ಟ್ ಮಾಡ್ತಿದ್ದಾರೆ ಖಂಡಿತ ನಾನು ಆ ಎಕ್ಸ್ಪೆಕ್ಟೇಷನ್ಗೆ ಎಲ್ಲೂ ಇದಾಗದಿರೋ ಥರ ಆದಷ್ಟು ವರ್ಕ್ ಮಾಡ್ತಾ ಇದ್ದೀವಿ ಖಂಡಿತ ಒಂದು ಹೊಸ ಥರದ ಸಿನಿಮಾ ಅಂತೂ ನೋಡ್ತಾರೆ ಜನ